ನಾನು ಸುರೇಂದ್ರ ಆಚಾರ್ಯ, ನೂರಲ್ಬೆಟ್ಟು. ಎಲ್ಲರಿಗೂ ಸಾಧಾರಣ ಗೊತ್ತಿರಬಹುದು, ಪೆನ್ಸಿಲ್ ಲೆಡ್ನಲ್ಲಿ ಒಂದು ಕಲಾಕೃತಿ ಮಾಡುವಂಥ ಹವ್ಯಾಸ ನನ್ನದು. ಬಹುಶಃ 2011 ನಾನು ಈ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದೇನೆ. ಇದಕ್ಕೊಂದು ಬಹಳ ಮುಖ್ಯ ಕಾರಣ ಅಂತ ಹೇಳಿದರೆ, ಒಬ್ಬರು ನನಗೆ ಸ್ಫೂರ್ತಿಯಾಗಿದ್ದರು. ಅವರ ಒಂದು ಚಾಪೀಸ್ನಲ್ಲಿ ಮಾಡಿರುವಂಥ ಒಂದು ಕಲಾಕೃತಿ ಪೇಪರಲ್ಲಿ ಆರ್ಟಿಕಲ್ ಆಗಿತ್ತು, ಅದನ್ನು ನಾನು ನೋಡಿ ಅನಂತರ ನನಗೆ ಈ ರೀತಿಯ ಒಂದು ಕಲಾಕೃತಿಯನ್ನು ನಾವು ಯಾಕೆ ಒಂದು ಹೊಸ ರೀತಿಯಲ್ಲಿ ಆಲೋಚನೆ ಮಾಡಬಾರ್ದು ಅಂತ ಹೇಳಿ ನಾನು ಪೆನ್ಸಿಲ್ ಲೆಡ್ಡನ್ನು ಆಯ್ಕೆ ಮಾಡಿಕೊಂಡೆ. ಗ್ಲಾಸ್ ಪೇಂಟಿಂಗ್ ಒಂದು ಹೆಚ್ಚು ಕಡಿಮೆ ಒಂದು 3-4 ಗಂಟೆ ಕೆಲಸ ಆಗುತ್ತೆ, ಮತ್ತು ಅದು ಆರ್ಡರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವರು ಫ್ಯಾಮಿಲಿ ಫೋಟೋ ಮಾಡಿ ಅದರಲ್ಲಿ ಒಂದು 3-4-5 ಜನ ಇದ್ದರೆ ಅದು ಒಂದು ಒಂದಿಷ್ಟು ಜಾಸ್ತಿ ಸಮಯವನ್ನು ತಗೊಳ್ಳುತ್ತೆ. ಮತ್ತು ಸಿಂಗಲ್ ಆಗಿದ್ದರೆ ಮತ್ತು ಸೈಜ್ ಕಡಿಮೆ ಇದ್ದರೆ ಅದನ್ನೆಲ್ಲ ನಾವು ಮಧ್ಯಾಹ್ನದವರೆಗೆ ಮಾಡಿ ಮುಗಿಸಬಹುದು. ಮತ್ತು ಫ್ರೇಮಿಂಗ್ ಆಮೇಲೆ ಎಲ್ಲವನ್ನು ಸೇರಿಸಿ ಒಂದು ದಿನದ ಕೆಲಸ ಆಗುತ್ತೆ. ಒಂದು 2015 ನಾನು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹತ್ರ ಈ ಕಲಾಕೃತಿಗಳನ್ನು ತೋರಿಸ್ಲಿಕ್ಕಾಗಿ ಹೋದಾಗ ಅವರು ಅದನ್ನು ನೋಡಿ, ಅವರು ಕೂಡ ಅವರಿಂದಲೂ ಕೂಡ ಈ ಫೀಲ್ಡಲ್ಲಿ ಒಂದು ನೀವು ಯಾವುದಾದ್ರೂ ಒಂದು ದಾಖಲೆಯನ್ನು ಮಾಡ್ಬೋದು, ಯಾಕೆಂತ ಹೇಳಿದರೆ ಗಿನ್ನಿಸ್ ದಾಖಲೆ ಸಾಧ್ಯ ಇದೆ ನಿಮ್ಮ ಕಲಾಕೃತಿಯಲ್ಲಿ ಅಂತ ಒಂದು ನೈಪುಣ್ಯತೆ ಇದೆ ಅಂತ ಹೇಳಿದಾಗ ನನಗೆ ಕೂಡ ಅದು ಹೌದು ಅಂತ ಅನ್ನಿಸಿತ್ತು. ನಾವು 2019 ಏಪ್ರಿಲ್ 7 ಕಾರ್ಕಳದ ಒಂದು ರೋಟರಿ ಕ್ಲಬ್ನ ಒಂದು ಸಂಸ್ಥೆಯ ಒಂದು ಬಾಲಭವನ ಅನ್ನುವಂಥ ಒಂದು ಸ್ಥಳಾವಕಾಶವನ್ನು ನಮಗೆ ಅವರು ಉದಾರ ಕೊಡುಗೆಯಾಗಿ ನೀಡಿದ್ರಿಂದ ಅಲ್ಲಿ ನಾವು ಈ ಒಂದು ಎಲ್ಲ ಯೋಜನೆಗಳನ್ನು ಅಲ್ಲಿ ರೂಪಿಸಿದೆವು, ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಅಲ್ಲೇ ಮಾಡಿದ್ವಿ. ಆಮೇಲೆ ಅದನ್ನು ಕಾರ್ಯಕ್ರಮ ಆದ ನಂತರ ಒಂದು 6 ನಂತರ ನಮಗೆ ಪಾಕಿಸ್ತಾನದ ರೆಕಾರ್ಡನ್ನು ಬ್ರೇಕ್ ಮಾಡಿರುವಂಥದ್ದು ಭಾರತಕ್ಕೆ ಹೊಸ ಭಾರತ ದೇಶದ ಹೆಸರಿಗೆ ಹೊಸ ದಾಖಲೆ ಆಗಿರುವಂಥದ್ದು ನಿಜವಾಗಲೂ ನಮಗೆ ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಇಲ್ಲಿ ಈಗ ಚಿತ್ರಕಲೆ ಇರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ರೀತಿಯ ಅಳತೆ ಮಾನ ಅಂತ ಇರ್ತದೆ. ಅದು ಕೂಡ ಶಿಲ್ಪಶಾಸ್ತ್ರದಲ್ಲಿ ಅಂತೂ ಅದು ಭಾಳ ಮುಖ್ಯ. ಇಲ್ಲಿ ನಮಗೆ ಭಾಳ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ, ಲೆಡ್ ನಿಮಗೆ ಗೊತ್ತೇ ಇರುತ್ತೆ, ಕಮರ್ಷಿಯಲ್ ಪೆನ್ಸಿಲ್ನ ಲೆಡ್ ಎಷ್ಟು ದೊಡ್ಡದಿರ್ತದೆ ಅಂತೇಳಿ ಗಾತ್ರ ಖಂಡಿತವಾಗಲೂ ಸಾಮಾನ್ಯ ಜನರಿಗೂ ಗೊತ್ತಿದೆ. ಅದರ ನಡುವೆ ನಾವು ಅಳತೆಯನ್ನು ಯಾವ ರೀತಿ ಮಾಡಬಹುದು ಅಥವಾ ಅಳತೆಯನ್ನು ಮಾಡಿ ಅದನ್ನು ಯಾವ ರೀತಿ ಕಾರ್ವಿಂಗ್ ಮಾಡ್ಬೋದು ಅನ್ನೋಂಥದ್ದು ಭಾಳ ಒಂದು ಯಕ್ಷ ಪ್ರಶ್ನೆ. ಇದು ಹೇಗೆ ಅಂತ ಹೇಳಿದರೆ, ಒಬ್ಬ ಕಲಾವಿದ ಆದವ ಎಲ್ಲ ರೀತಿ ಎಲ್ಲ ಪ್ರಕಾರಗಳನ್ನು ಕಲಾಕೃತಿ ಮಾಡುವಾಗ ನಾವು ಸ್ಕೇಲ್ ಇಟ್ಕೊಂಡು ಅಥವಾ ಮೆಜರ್ಮೆಂಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನಮ್ಮ ಕಲ್ಪನೆಯಲ್ಲಿ ಒಂದು ಏನಾದರೂ ಒಂದು ಚಿತ್ರಣ ಮೂಡಿದರೆ ಆ ಕಲ್ಪನೆಯನ್ನು ನಾವು ಇಲ್ಲಿ ಕಾರ್ವಿಂಗಲ್ಲಿ ಅದನ್ನು ಕಾರ್ವಿಂಗ್ ಮಾಡಬೇಕಾಗತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಇದಕ್ಕೂ ಮೆಜರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ ಅದು ಬಹಳ ಸುಲಭವಾದಂಥ ಕೆಲವೊಂದು ವಿಷಯಗಳಾಗಿದ್ದರೆ ಮಾತ್ರ. ಅಂಥ ಕಠಿಣವಾದ ಕಾರ್ವಿಂಗ್ ಇದು ಉದಾಹರಣೆಗೆ ಹೇಳುವುದಾದರೆ ಒಂದು ಮೂರ್ತಿ ಮಾಡಬೇಕು, ಮೂರ್ತಿ ಮಾಡಬೇಕು ಜೊತೆಗೆ ಅದನ್ನು ಪಾಸಿಂಗ್ ಮಾಡಿ ಅಥವಾ ಚೈನ್ ಲಿಂಕ್ ಥರ ಮಾಡುವಂಥದ್ದಕ್ಕೆಲ್ಲ ನಾವು ಅಳತೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನಮ್ಮ ಪರಿಕಲ್ಪನೆಯಲ್ಲಿ ಮಾಡಿದ್ದನ್ನು ಇಲ್ಲಿ ಕೈಯಲ್ಲಿ ಕಾರ್ವಿಂಗ್ ಮಾಡುವಂಥದ್ದು ಅನಿವಾರ್ಯವಾಗಿರ್ತದೆ. ಮತ್ತು ಅದಕ್ಕೆ ಶೇಪ್ ಕೊಡುವಂಥದ್ದು ಅಥವಾ ಫೈನಲ್ ಟಚ್ಚನ್ನು ಕೊಡುವಂಥದ್ದು ಇದು ಅತ್ಯಂತ ನಾಜೂಕಾದ ಕೆಲಸ. ನಾವು ಎಷ್ಟೋ ಬಾರಿ 90% ಕೆಲಸ ಆದ ನಂತರ ಒಂದು 10% ಕೆಲಸ ಬಾಕಿ ಇರುವಂಥದ್ದನ್ನು ಮಾಡುವಾಗ ಅನೇಕ ಬಾರಿ ಫೇಲ್ಯೂರ್ ಆದ್ದು ತುಂಡಾದದ್ದು ಇದೆ. Want us to tell your story? Drop in a message and we will have it covered. You can check out our website www.ragaproductions.com or reach us out on Instagram or Facebook. Raga Productions, helping you create eternal memories. See you next week.